ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಇತ್ತೀಚಿನ ಲೈಫ್ ಸ್ಟೈಲ್ನಿಂದಾಗಿ ಆಹಾರ ವಿಧಾನಗಳಿಂದಾಗಿ ದೇಹದ ತೂಕ ಬೇಗನೆ ಹೆಚ್ಚಾಗತ್ತೆ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗುತ್ತೆ ಇದರಿಂದ ನಾನಾ ರೀತಿಯ ಕಾಯಿಲೆಗಳಿಗೂ ಕೂಡ ನಾವು ತುತ್ತಾಗ್ತೇವೆ ಇಂದಿನ ವಿಡಿಯೋದಲ್ಲಿ ದೇಹದ ತೂಕವನ್ನು ಇಳಿಸಲು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದನ್ನು ದಿನಕ್ಕೆ ಎರಡು ಬಾರಿ ನೀವು ಸೇವಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಜೊತೆಗೆ ಹೊಟ್ಟೆಯ ಬೊಜ್ಜು ಕೂಡ ಕರ್ಕೋಗುತ್ತೆ ಹಾಗಾದರೆ ಬನ್ನಿ ಇಂದಿನ ಮನೆಮದ್ದನ್ನು ತಿಳಿಯೋಣ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಅನ್ನು ಓದುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ದೊರೆಯುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಈ ನೀರಿಗೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳೋಣ ಧನಿಯಾ ಈ ಕೊತ್ತಂಬರಿ ಬೀಜದಲ್ಲಿ ಪೊಟ್ಯಾಷಿಯಮ್ ಇದೆ ಆಯನ್ ಇದೆ ಮ್ಯಾಗ್ನೀಷಿಯಂ ಇದೆ ಕ್ಯಾಲ್ಶಿಯಮ್ ಇದೆ ಪೋಲಿಕ್ ಆ್ಯಸಿಡ್ ಇದೆ ವೈಟಮಿನ್ ಇ ಇದೆ ಕೆ ಇದೆ ಹಾಗೂ ಸಿ ಕೂಡ ಇದೆ ಈ ಕೊತ್ತಂಬರಿ ಕಾಳುಗಳು ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ದೂರಪಡಿಸುತ್ತೆ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳೆಲ್ಲ ದೂರ ಹೋಗುವುದರ ಜೊತೆಗೆ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿರುವಂತಹ ಬೊಜ್ಜು ಕೂಡ ಕರಗಿ ಹೋಗುತ್ತೆ ಸೊ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಂತರ ನಾವು ಇದರಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಜೀರಿಗೆಯನ್ನು ನಾವು ಬಳಸೋದ್ರಿಂದ ನಮ್ಮ ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯೆಯು ಸರಿಯಾಗತ್ತೆ ಜೀರಿಗೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಯನ್ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಇದು ಸರಿಪಡಿಸುತ್ತೆ ತೆಗೆದಾಗತ್ತೆ ಜೊತೆಗೆ ನಾವು ಸೇವಿಸಿದಂತಹ ಆಹಾರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲರೀಸ್ಗಳೇನಾದರೂ ಇದ್ದರೆ ಅದನ್ನು ಕೂಡ ಬರ್ನ್ ಮಾಡುತ್ತೆ ಇದರಿಂದಾಗಿ ದೇಹದಲ್ಲಿರುವಂತಹ ಬೊಜ್ಜು ಕರ್ಗೋಗುತ್ತೆ ಹಾಗೂ ದೇಹದ ತೂಕ ಕೂಡ ಇಳಿಕೆ ಆಗುತ್ತೆ ನಂತರ ನಾವಿದರಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವಾಯನನ್ನು ಕೂಡ ಬಳಸೋಣ ಕಾಳನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆಯು ಹೆಚ್ಚಾಗತ್ತೆ ನಾವು ಸೇವಿಸಿದಂಥ ಆಹಾರವು ಸರಿಯಾಗಿ ಜೀರ್ಣ ಆಗತ್ತೆ ಇದರಿಂದಾಗಿ ದೇಹದಲ್ಲಿ ಯಾವುದೇ ರೀತಿಯ ಕೊಬ್ಬು ಕೂಡ ಶೇಖರಣೆ ಆಗೋದಿಲ್ಲ ಕೊಬ್ಬು ಶೇಖರಣೆ ಆಗ್ತಾ ಇದ್ದರೆ ದೇಹದ ತೂಕ ಕೂಡ ಇಳಿಕೆ ಆಗತ್ತೆ ಈ ಮೂರು ವಸ್ತುಗಳನ್ನು ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ನೀರಿಗೆ ಚೆನ್ನಾಗಿ ಕುದಿ ಬಂದ ನಂತರ ಒಂದೆರಡು ನಿಮಿಷ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೋಸಿಬಿಟ್ಟು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಈ ನೀರನ್ನು ನೀವು ಯಾವಾಗ ತೆಗೆದುಕೊಳ್ಳೋದು ಅಂತಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಒಂದು ಗ್ಲಾಸ್ನಷ್ಟು ನೀರನ್ನು ಕುಡಿಯಿರಿ ಬಿಸಿನೇ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಬೊಜ್ಜು ಕರಗೋಗುತ್ತೆ ಹಾಗೂ ದೇಹದ ತೂಕ ಕೂಡ ಇಳಿಕೆ ಆಗುತ್ತೆ ನೀವು ಬೆಳಿಗ್ಗೆ ಹೇಗೆ ಒಂದು ಲೋಟದಷ್ಟು ಈ ಕಷಾಯವನ್ನು ಕುಡಿತೀರೋ ಅದೇ ರೀತಿ ರಾತ್ರಿ ಊಟ ಆದ ನಂತರ ಅರ್ಧ ಗಂಟೆ ಒಂದು ಗಂಟೆ ಆದ ನಂತರ ಈ ಕಷಾಯವನ್ನು ಈ ನೀರನ್ನು ಬಿಸಿ ಇರುವಾಗ ನೀವು ಸೇವಿಸಿ ಈ ನೀರನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಕುಡಿತ ಬರೋದರಿಂದ ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿರುವಂತಹ ಬೊಜ್ಜು ಕರಗಿ ಹೋಗುತ್ತೆ ಹಾಗೂ ದೇಹದ ತೂಕ ಕೂಡ ಇಳಿಕೆಯಾಗುತ್ತೆ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮ್ಮ ದೇಹದ ತೂಕವನ್ನು ಇಳಿಕೆ ಮಾಡುವಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು